कल्याणयत पूर्णचन्द्रवदनां प्राणेश्वरानन्दिनीं पूर्णापूर्णतरां परेशमहिषीं पूर्णामृतास्वादिनीं सम्पूर्णां परमोत्तमामृतकलां विद्यावतीं भारतीं श्रीचक्रप्रियबिन्दुतर्पणपरां श्रीराजराजेश्वरीं श्रीचक्रप्रियबिन्दुतर्पणपरां श्रीराजराजेश्वरीं। हरिओं, नावेल्लरू कूडि इवत्तिन दिन ವಿಜಯಾ ಬದ್ಯವ್ರ ಮನೆಯಲ್ಲಿನೇ ಸತ್ಸಂಗ ಮಾಡಾಕತ್ತೇವೆ ರೀ. ಇವತ್ತಿನ ದಿನ ನಮಗೆ ಅತ್ಯಂತಿಕ ಒಂದು ಪವಿತ್ರಕರವಾದ ದಿನ. ಇವತ್ತಿನ ದಿನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಅದು ಸಹಿತ SSK ಸಮಾಜದಲ್ಲಿ ನಾವು ದಸರಾ ಹಬ್ಬದ ಸಮಾರೋಪ ರೀ ಇವತ್ತಿಗೆ ನಮ್ದು. ಅದು ಯಾವುದು ಶುಕ್ರವಾರ ಬರ್ತೈತಲ್ರಿ, ಶುಕ್ರವಾರ ಅಥವಾ ಮಂಗಳವಾರ ಬರ್ತೈತಲ್ಲ, ಅದು ವಿಜಯದಶಮಿ ಆದ ನಂತರ. ಇವತ್ತು ನಾವು ಘಟ್ಟಕ್ಕೆ ಇಟ್ಟಿರುವಂತಹ ಆ ತೆಂಗಿನಕಾಯಿ ಒಡೆದ ನಂತರವೇ ಕೊರಳಲ್ಲಿ ಹಾಕಿಕೊಂಡಿರುವಂಥ ದೇವ್ರು ಹಾಕ್ಕೊಂಡಿರ್ತಾರಲ್ರಿ, ಈಗ ಅಮ್ಮ ಬಂದಾರಲ್ಲ, ಅವಾಗ ಅವ್ರು ಬೇರೆಯವ್ರ ಮನೆಗೆ ಹೋಗ್ತಾರೆ. ಅವಾಗಿನ ತನಕ ಹೋಗಂಗಿಲ್ಲರಿ, ಅವ್ರು ಹೊಸ್ಲಾ ಸಹಿತ ದಾಟಂಗಿಲ್ಲರಿ, ದೇವಸ್ಥಾನಕ್ಕಷ್ಟ ಹೋಗ್ತಾರೆ, ಯಾರ ಮನೆಗೂ ಹೋಗೋದಿಲ್ಲ. ಅವರು ದೇವಿಗೆ ಆರತಿಯನ್ನೆತ್ತಿ ಆ ಹಿಟ್ಟಿನ ಆರತಿಯನ್ನು ಅವರು ಅದನ್ನು ಸ್ವೀಕಾರ ಮಾಡಿದ ನಂತರವೇ ನಮ್ಮ ದಸರಾ ಮಹೋತ್ಸವ ಇವತ್ತಿಗೆ ಮುಕ್ತಾಯ ಆದಂತೆ. ಆದರೂ ಸಹಿತ ಇವತ್ತಿನ ದಿನ ನಾವೆಲ್ಲರೂ ರಾಜರಾಜೇಶ್ವರಿ ಸ್ತೋತ್ರವನ್ನು ಪಠನ ಮಾಡಿದೆವು, ಭಗವದ್ಗೀತೆಯನ್ನು ಪಠನ ಮಾಡಿದೆವು, ಅದರಂತೆ ದುರ್ಗಾ ಸಪ್ತಶತಿಯನ್ನು ಪಠನ ಮಾಡಿದ್ದೇವೆ. ಈ ಒಂದು ಶುಭ ಮುಹೂರ್ತದಲ್ಲಿ, ಶುಭ ಕಾಲದಲ್ಲಿ ನಾವು ಎಲ್ಲರೂ ಕೂಡ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ಮೊಟ್ಟ ಮೊದಲು ರಾಜರಾಜೇಶ್ವರಿಯ ಸ್ತವರಾಜರಿದೆ, ಮಂತ್ರ ಸ್ತವರಾಜ ಅಂದರೆ ಇಷ್ಟದ ಆದಿಗುರು ಶಂಕರಾಚಾರ್ಯರು ಬರೆದಿರುವಂತಹ ಸ್ತೋತ್ರಗಳಲ್ಲಿನೇ ಇದು ಎಲ್ಲಕ್ಕಿಂತ ಶ್ರೇಷ್ಠ ಸ್ತೋತ್ರ ಅಂಥೇಳಿ ಅವರ ಒಂದು ಅತ್ಯಂತಿಕ ಭಕ್ತಿಯುತವಾಗಿರುವಂತಹ ದೇವಿ ಸ್ತುತಿರಿದೆ. ಈ ದೇವಿ ಸ್ತುತಿಯಲ್ಲಿ ಅವರು ಮೊಟ್ಟ ಮೊದಲು ಹೇಳ್ತಾರೆ, ಕಲ್ಯಾಣಯುತ ಪೂರ್ಣಚಂದ್ರವದನ. ಆ ದೇವಿ ಹೇಗಿದ್ದಾಳೆ ಅಂತೇಳಿದರೆ ಕಲ್ಯಾಣ ಉಂಟು ಮಾಡುವಂಥವಳು. ಕಲ್ಯಾಣ ಅಂತ ಹೇಳಿದ್ರೆ ಮೋಕ್ಷನರಿ, ಕಲ್ಯಾಣ ಮಂಟಪ ಅಂತೇವೆ ನೋಡ್ರಿ ಅಲ್ರಿ, ಅದ ಕಲ್ಯಾಣ ಮಂಟಪದಲ್ಲಿ ಆಗೋದು ಶುಭ ವಿವಾಹ ಆದ ನಂತರ ಅದು ಅಶುಭದಲ್ಲಿ ಪರಿವರ್ತನೆ ಆಗೋದಿಲ್ಲ. ಈಗ ಇವತ್ತಿನ ದಿನ ನಮ್ಮ ಮನೇನ ಕಲ್ಯಾಣ ಮಂಟಪ ರೀ, ಅದಕ್ಕಾಗಿ ಬಸವೇಶ್ವರರು ಸಹಿತ ಕಲ್ಯಾಣ ಮಂಟಪವನ್ನು ಸ್ಥಾಪಿಸಿ ಅನೇಕಾನೇಕ ಸಾಧು ಸಂತರನ್ನು ಕರೆದು ಅವರು ಅಲ್ಲೇ ಭಗವಂತನ ಒಂದು ಚರ್ಚೆಯನ್ನು ಒಳಪಡಿಸ್ತಿದ್ರು ಮತ್ತು ವಚನಗಳನ್ನು ಹೇಳ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಕಲ್ಯಾಣ ಮಂಟಪ ರೀ, ಬಸವೇಶ್ವರ ಸ್ಥಾಪನೆ ಮಾಡಿದ್ದೇ ಕಲ್ಯಾಣ ಮಂಟಪ. ಅದರಂತೆ ನಾವು ನಿತ್ಯವೂ ಸತ್ಸಂಗವನ್ನು ಮಾಡೋದು ಸಹಿತ ಕಲ್ಯಾಣ ಮಂಟಪನ ರೀ ನಮ್ದು. ಹೀಗಾಗಿ ಆ ದೇವಿಯನ್ನು ಅವರು ಪ್ರಪ್ರಥಮವಾಗಿ ಹೇಳ್ತಾರೆ ಕಲ್ಯಾಣಯುತ. ಅವಳ ಮುಖ ಹೇಗಿದೆ ಅಂತ ಹೇಳಿದರೆ ಕಲ್ಯಾಣ, ಅವಳ ಮುಖ ನೋಡಿದ್ರೆ ಮೋಕ್ಷ ರೀ. ಅದಕ್ಕಾಗಿ ಮನೆಯಾಗಿನ ತಾಯಿ ಜಗನ್ಮಾತೆಯನ್ನು ಸಹಿತ ನಗ್ನಗ್ತಾ ಇದ್ರೆ ಕಲ್ಯಾಣ ರೀ. ದುಮು ದುಮು ಮಾಡಿದ್ಲು ಆದ್ರೆ ಎಲ್ಲರದು ಮೂಡ್ ಕೆಟ್ಟು ಬಿಡ್ತೈತಿ. ಅದಕ್ಕಾಗಿ ಆ ದೇವಿ ಜಗನ್ಮಾತೆ ಕಲ್ಯಾಣ ಮಾಡ್ತಾಳೆ. ಅವಳ ಮುಖ ಹೇಗಿದೆ, ಪೂರ್ಣ ಚಂದ್ರವದನ. ದೇವಿ ಆರಾಧನೆ ಹೆಚ್ಚಾಗಿ ಮಾಡೋದು ರಾತ್ರಿಗನರಿ, ಅದಕ್ಕಾಗಿ ಅವರಿಗೆ ಹೇಳ್ತಾರೆ ಪೂರ್ಣ ಚಂದ್ರವದನ. ಚಂದ್ರನ ಬೆಳಕು ಹ್ಯಾಂಗದರಿ, ಎಷ್ಟು ಒಂದು ಕೆನೆ ಕೆನೆ ಇದ್ದಂತರಿ, ಆ ಚಂದ್ರನ ಬೆಳಕಿನಲ್ಲೇ ಎಲ್ಲ ಅನ್ನ ಉತ್ಪತ್ತಿ ಆಗ್ತೈತ್ರಿ, ಎಲ್ಲ ಗಿಡಗಳು ಎಲ್ಲ ಅನ್ನವನ್ನು ಹೀರೋದು ರಾತ್ರಿಗನರಿ. ಅವ್ರು ಅಡುಗೆ ಮಾಡೋದೇ ರಾತ್ರಿಗೆ, ನಮ್ಮದು ಸಹಿತ ರಾತ್ರಿನೇ ನಾವು ಪೂಜೆ ಮಾಡ್ತೇವ್ರಿ ದಸರಾ ಹಬ್ಬದಲ್ಲಿ ರಾತ್ರಿನರಿ. ಹೀಗಾಗಿ ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ ಪೂರ್ಣ ಚಂದ್ರವದನ. ಪೂರ್ಣ ಚಂದ್ರನನ್ನು ನೋಡಿದರೆ ಎಂಥವರಿಗಾದರೂ ಸಹಿತ ಆನಂದವನ್ನು ಉಂಟು ಮಾಡುತ್ತದೆ. ಅದಕ್ಕಾಗಿ ಹನಿಮೂನ್ ಅಂತಾರೆ, ಹನಿಮೂನ್ ಅಂತ ಹೇಳಿದರೆ ಸೃಷ್ಟಿಯ ಪ್ರಾರಂಭ ರೀ, ಚಂದ್ರ ಸೃಷ್ಟಿಯ ಪ್ರಾರಂಭ. ಅದಕ್ಕಾಗಿ ಇಲ್ಲೇ ಆದಿಗುರು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ನೀನು ಪ್ರಾಣೇಶ್ವರಾನಂದಿನಿ, ಅನ್ನ ಉತ್ಪತ್ತಿಯಾದ್ರನ ಪ್ರಾಣರಿ. ಅದಕ್ಕಾಗಿ ಪ್ರಾಣ ನಿಂತಿದ್ದೆ ಅದರ ಜೊತೆಗೆ ರೀ, ಅನ್ನದ ಮೇಲೇನರಿ, ಅನ್ನ ಇದ್ರ ಪ್ರಾಣ. ಅದಕ್ಕಾಗಿ ಪ್ರಾಣೇಶ್ವರಾನಂದಿನಿ, ಪ್ರಾಣ ಮತ್ತು ಆನಂದವನ್ನು ಉಂಟು ಮಾಡುವಂಥವಳು. ನೋಡ್ರಿ ಅಷ್ಟು ಎಲ್ಲ ನಿಮಗೆ ಊಟ ಕೊಟ್ಟರು ಸಹಿತ ಭಾಳ ಶಕಿಯಾಗ್ಲಿಕ್ಕೆ ಶುರುವಾತ, ಅಲ್ಲೇ ಪ್ರಾಣವಾಯು ಇಲ್ಲಂತ ಹೇಳಿದ್ರೆ ಯಾರಿಗೂ ಊಟ ಸಹಿತ ಸೇರಂಗಿಲ್ಲ ರೀ. ಅದಕ್ಕಾಗಿ
ಜೀವಗಳ ಜೀವಾಳರಿಕೆ ಉಸಿರಿನ ಉಸಿರಾಗಿದ್ದಾಳಕ್ಕೆ ಅದಕ್ಕಾಗಿ ಪ್ರಾಣೇಶ್ವರ ನಂದಿನಿ ಮತ್ತು ಅವಳು ಹೇಗಿದ್ದಾಳೆ ಪೂರ್ಣ ಅಪೂರ್ಣ ತರ ಪೂರ್ಣನೂ ಅಕ್ಕಿನ ಅಪೂರ್ಣನೂ ಅಕ್ಕಿನ ರೀ ಎರಡು ವ್ಯಕ್ತನೂ ಅಕ್ಕಿನ ಅವ್ಯಕ್ತನೂ ಅವಳೆ ಪರೇಶ ಮಹಿಷಿಂ ಪೂರ್ಣ ಅಮೃತ ಸ್ವಾಧಿನಿ ಅವಳು ಪೂರ್ಣವಾಗಿ ಅಮೃತವನ್ನು ಕೊಡುವಂಥವಳು ಸ್ವಾಧಿನಿ ಅಮೃತ ಸ್ವಾಧಿನಿ ಅದಕ್ಕಾಗಿ ಅಮಾವಾಸ್ಯೆ ಆಗಿದ್ದ ಮಾರನೇ ದಿನದಿಂದ ಪಾಡ್ಯದಿಂದ ಹುಣ್ಣಿಮೆಯ ತನಕ ದೇವಿ ಆರಾಧನೆ ಮಾಡ್ತಾರೆ ರೀ ನವರಾತ್ರಿ ಮಾಡ್ತಾರೆ ಹನ್ನೆರಡು ತಿಂಗಳನ್ನು ನವರಾತ್ರಿ ಮಾಡ್ತಾರೆ ಕೆಲವು ಜನ ನಾಲ್ಕು ಇದು ಮಾಡ್ತಾರೆ ರೀ ಆಷಾಢ ನವರಾತ್ರಿ ಮಾಘ ನವರಾತ್ರಿ ಚೈತ್ರ ನವರಾತ್ರಿ ಶರಣ ನವರಾತ್ರಿ ಎದಕ್ಕೆ ಮಾಡ್ತಾರಪ್ಪ ಅಂತ ಹೇಳಿದರೆ ಅವಳು ಅಮೃತ ಕೊಡುವಳು ಅಮೃತ ಹುಣ್ಣಿಮೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಎಲ್ಲ ಸಸ್ಯಗಳು ವನಸ್ಪತಿಗಳು ರಸವನ್ನು ಹೀರ್ತಾರೆ ಅದರಲ್ಲಿ ಪೂರ್ಣ ರಸವಂತಿರ್ತಾವಂತೇಳಿನೇ ಸತ್ಯನಾರಾಯಣ ಪೂಜೆಗೆ ನಾವು ಐದು ಥರದ ಹಣ್ಣವನ್ನು ಇರಿಸ್ತೇವೆ ಎಲ್ಲ ವಿಟ್ಯಾಮಿನ್ ಬರಲಿ ಇವ್ರಿಗೆ ಅಂತೇಳಿ ಅದಕ್ಕಾಗಿ ಅವ್ರು ಹೇಳ್ತಾರೆ ಪೂರ್ಣ ಅಮೃತ ಸ್ವಾದಿನಿಂ ಸಂಪೂರ್ಣಾಂ ಪರಮೋತ್ತಮಾಮೃತ ಕಲಾಂ ವಿದ್ಯಾವತಿಂ ಭಾರತಿಂ ಅವಳು ಏನಿದ್ದಾಳೆ ಅಂದರೆ ಸಂಪೂರ್ಣ ರೀ ಸಂಪೂರ್ಣ ಅಂತ ಹೇಳಿದರೆ ಅದರಲ್ಲಿ ಚ್ಯುತಿ ಇಲ್ಲ ಸಂಪೂರ್ಣ ಅಖಂಡ ಮಂಡಲಾಕಾರ ಮಂದಂಗೆ ಪರಮ ಉತ್ತಮ ಅಮೃತ ಕಲಾಂ ಪರಮೋತ್ತಮ ರೇಖೆ ಅಕ್ಕಿ ಅಂದರೆ ಯಾರ್ರಿ ನಾವರಿ ನಮ್ಮಲ್ಲಿನ ದಾಳ ಅಕ್ಕಿ ದೇವಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂದರೆ ಎಲ್ಲ ಮಾತೃಗಳ ಹೃದಯದಲ್ಲೇ ಈ ರೀತಿ ಇದ್ದಾಳೆ ಅದಕ್ಕಾಗಿ ತಾಯಿಯ ಸ್ತನಗಳಲ್ಲೇ ಹಾಲದ ನೋಡ್ರಿ ಅದು ಅಮೃತನ ರೀ ನಮ್ಮ ತಾಯಿ ಹಾಲು ಕುಡ್ದಿದ್ದಕ್ಕನ ನಮ್ಮ ಬಾಯಾಗಿಂತ ಚಲೋ ಚಲೋ ಬರಾಕತ್ತಾವ್ರಿ ಅದಕ್ಕೆ ಯಾರ ತಾಯಿ ಶ್ರೇಷ್ಠ ಇರ್ತಾಳೆ ನೋಡ್ರಿ ಆ ಮಕ್ಕಳ ಬಾಯಲ್ಲಿ ಉತ್ತಮವಾದ ಜ್ಞಾನ ಬರ್ತದಂತೇಳಿ ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಸಹಿತ ಸೌಂದರ್ಯ ಲಹರಿಯೊಳಗೆ ಹೇಳ್ತಾರೆ ರೀ ದ್ರವಿಡ ಶಿಶು ನಾನು ಅಂತ ಹೇಳ್ತಾರೆ ರೀ ಅವರು ತಾಯಿ ನಿನ್ನ ಸ್ತನದ ಹಾಲನ್ನು ನಾ ಕುಡ್ದಿದ್ದಕ್ಕನೆ ನಾನು ಇಷ್ಟೆಲ್ಲ ಬರೆದಿದ್ದೇನೆ ಅಂತ ಹೇಳ್ತಾರೆ ಅದಕ್ಕಾಗಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅದಕ್ಕಾಗಿ ಇಲ್ಲೇ ಅವರೇ ಹೇಳ್ತಾ ಇದ್ದಾರೆ ಪರಮ ಉತ್ತಮ ಅಮೃತ ಕಲಾ ತಾಯಿನದ ಅಮೃತ ಸ್ವರೂಪರು ವಿದ್ಯಾವತಿಂ ಭಾರತಿಂ ಅದಕ್ಕೆ ದಡ್ಡಿಲ್ಲ ರೀ ದೇವಿ ದೇವಿ ಹ್ಯಾಂಗಿದ್ದಾಳೆ ವಿದ್ಯಾವತಿಂ ಭಾರತಿಂ ಭಾ ಅಂದರೆ ಪ್ರಕಾಶ ರಥ ಅಂದರೆ ರಮಿಸುವರು ಯಾರು ಜ್ಞಾನದಲ್ಲಿ ಪ್ರಕಾಶಿಸುತ್ತಾರೋ ಅವರೇ ಭಾರತ ಅವರೇ ಭಾರತಿ ಭಾರತ ಎಲ್ಲಿದೆ ಅಂತ ಕೇಳಿದ್ರಂತ್ರಿ ಒಬ್ರು ಭಾರತ ಎಲ್ಲದ ರೀ ನಾನು ನಿಮ್ಗೆ ಕೇಳ್ತೇನೆ ಭಾರತ ಎಲ್ಲಿದೆ ಹೇಳ್ರಿ ಭಾರತ ಎಲ್ಲಿದೆ ಅಂತ ಹೇಳಿದರೆ ಒಬ್ರು ಅಂದ್ರಂತ್ರಿ ಏಷ್ಯಾ ಖಂಡನ ಆಗೈತೆ ಅಂತೇಳಿ ಇಲ್ಲ ರೀ ಭಾರತ ಅಂತೇಳಿ ನಾವು ಸೊಂಟದ ಮೇಲೆ ಕೈ ಇಟ್ಟು ನಿಂತ್ರೆ ನಾನೇ ಭಾರತ ನನ್ನ ಕಾಲುಗಳೇ ಕಾಶ್ಮೀರ ನನ್ನ ಕಾಲುಗಳೇ ಕನ್ಯಾಕುಮಾರಿ ನನ್ನ ತಲೆಯೇ ಕಾಶ್ಮೀರ ನನ್ನ ಪೂರ್ವ ಪಶ್ಚಿಮ ಒಂದು ಗುಜರಾತದ ಒಂದು ಒಡಿಶಾ ಅದ ರೀ ಅದಕ್ಕಾಗಿ ಹೇಳ್ತಾರೆ ಮಧ್ಯಪ್ರದೇಶ ಅಂದ್ರೆ ಹೊಟ್ಟಿರಿ ಹೊಟ್ಟಿ ಚಲೋ ಇರ್ಬೇಕ್ರಿ ಮಧ್ಯಪ್ರದೇಶನು ಕಾಶ್ಮೀರ ತಲೆ ಇದ್ದಿದ್ದಕ್ಕನ ಅಲ್ಲಿ ಭಾ ತಲೆನೋವು ಅದ ರೀ ಯಾವಾಗ್ನೂ ಅಲ್ಲಿ ತಲೆನೋವು ಇದ್ದಿದ್ದ ರೀ ಅದಕ್ಕಾಗಿ ಭಾರತ ಎಲ್ಲಿದೆ ನಾನೇ ಭಾರತ ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಭಾರತಿಂ ವಿದ್ಯಾವತಿಂ ಭಾರತಿಂ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರಾಂ ಶ್ರೀರಾಜರಾಜೇಶ್ವರಿ ಅದಕ್ಕಾಗಿ ಅವಳು ಶ್ರೀರಿ ಶ್ರೀ ಅಂದರೆ ಲಕ್ಷ್ಮಿ ಚಕ್ರಪ್ರಿಯ ಬಿಂದು ತರ್ಪಣ ಪರಾಂ ಅಂದರೆ ನಮ್ಮಲ್ಲಿ ಸಹಸ್ರಾಚದ ಮೂಲಾಧಾರ ಚಕ್ರ ಬರ್ತಾವೇನ್ರಿ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರವರೆಗೆ ಷಟ್ಚಕ್ರ ಇರಬೇಕ್ರಿ ಆ ಚಕ್ರಕ್ಕೆ ಆಧಾರ ಅದಕ್ಕಾಗಿ ನಮ್ಮ ಬೆನ್ನ ಹುರಿ ಚಲೋ ಇತ್ತು ನೀವು ಆರೋಗ್ಯವಂತರಿ ಮತ್ತು ಬೆನ್ನ ಹುರಿ ಚಲೋ ಇಲ್ಲಪ್ಪ ಅಂತಂದ್ರೆ ಅನಾರೋಗ್ಯ ರೀ ನಮಗೆ ಸೀದಾ ಕುಂತ್ರ ಅಷ್ಟ ನಮ್ದು ಶುಷ್ಣುಮ್ನ ನಾಡಿ ಈ ಸಹಸ್ರ ಚಕ್ರಕ್ಕೆ ತಚ್ಚದ ರೀ ರುಂಡ ಬೇರೆ ಮುಂಡ ಬೇರೆ ರೀ ಈ ರುಂಡ ಮತ್ತು ಮುಂಡವನ್ನು ಜೋಡಿಸಿದಾಗ ಆ ಚಕ್ರದಿಂದ ನಮ್ದೆಲ್ಲ ಇಡೀ ಶರೀರ ಎಲ್ಲ ನಿಂತಿದ್ದೇ ಆ ಚಕ್ರಕ್ಕೆ ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರಾಂ ಶ್ರೀ ರಾಜರಾಜೇಶ್ವರಿ ಆಕೆ ಬಿಂದು ಸ್ವರೂಪರಿ ಸೂಕ್ಷ್ಮಾತಿ ಸೂಕ್ಷ್ಮ
ನಮ್ಮದು ಶರೀರ ಇದು ಉಂಟಾಗಬೇಕೆಂದರೆ ನಮ್ಮ ಆ ಒಂದು ವೀರ ಎಷ್ಟಿರ್ತೈತಪ್ಪ ಅಂತ ಹೇಳಿದರೆ ಆ ಬಿಂದುವಿಗಿಂತ ಸೂಕ್ಷ್ಮ ಇರ್ತೈತೆ ರೀ. ಯಾವಾಗ ಅದು ಬಿಂದು ಯೋನಾಕಾರ ಇರ್ತೈತೆ ನೋಡ್ರಿ, ಅದು ಓಪನ್ ಆದಮೇಲೆನ ನಾವೆಲ್ಲ ಕಡೆ ಫೈಟಿಂಗ್ ಮಾಡಿದ ಮೇಲೆ ಅದು ಬಾಗ್ಲ ತೆಗಿತೈತೆ ರೀ. ಯಾರಿಗೂ ಹೇಡಿಗೆ ಒಲಿಯೋದಿಲ್ಲ ರೀ ದೇವಿ. ದೇವಿ ಯಾರಲ್ಲಿ ಉತ್ಸಾಹ ಇರುತ್ತದೆಯೋ, ಯಾರಲ್ಲಿ ಧೈರ್ಯ ಇರುತ್ತದೆಯೋ, ಯಾರಲ್ಲಿ ಪ್ರವೃತ್ತವಾಗುವಂತಹ ಒಂದು ನಮ್ಮದು ಪ್ರಾರಬ್ಧ ಬಲವತ್ತರ ಇದೆಯೋ ಅವ್ರಿಗೆ ಬಾಗ್ಲ ತೆಗಿತಾಳ್ರಿ. ಯಾವಾಗ ಒಂದ್ಸಲ ತಾಯಿಯ ಬಿಂದುನಾದ ಇದಂತಾರಲ್ಲ ರೀ ಪ್ರವೇಶ ಆದ್ವಿ, ಅವಾಗ ನಮ್ಮದು ಇನ್ನೊಂದು ಹೊಸ ಸೃಷ್ಟಿ ಉಂಟಾಗುತ್ತದೆ. ಅದಕ್ಕಾಗಿ ಆ ದೇವಿ ಜಗನ್ಮಾತೆ ನಮಗೆಲ್ಲರಿಗೂ ಸಹಿತ ಆಶೀರ್ವದಿಸಲಿ. ಮುಂದಿನ ಶ್ಲೋಕರು ಅಷ್ಟು ಚಂದದಾವ ರೀ, ಬಹಳ ಒಂದಕ್ಕಿಂತ ಒಂದು ಚಂದದಾವ. ಏಕಾರಾದಿ ಸಮಸ್ತ ವರ್ಣ ವಿವಿಧಾಕಾರೈಕ ಚಿದ್ರೂಪಿಣಿಂ ಚೈತನ್ಯಾತ್ಮಕ ಚಕ್ರ ರಾಜ ನಿಲಯಾಂ ಚಕ್ರಾಂತ ಸಂಚಾರಿಣಿಂ ಭಾವಾಭಾವ ವಿಭಾವಿನಿಂ ಭವಪರಾಂ ಸದ್ಭಕ್ತಿ ಚಿಂತಾಮಣಿಂ ಅಂತ ಹೇಳಿದರೆ, ಅವಳು ಏಕಾರಾದಿ ಏಕರೀಕಿಯ ಒಬ್ಬಕ್ಕಿನ ರೀ. ಆಕೆ ಹೇಗಿದ್ದಾಳೆ, ಸಮಸ್ತ ವರ್ಣ ವಿವಿಧ ಒಬ್ಬಕ್ಕಿನದಾಳ, ವಿವಿಧ ಕಾರೈಕೆ ಏಕನೇಕ ಸದನೇಕ ಕಾರಣ ರೀ ಅವಳು. ಮತ್ತು ಚಿತ್ ಸ್ವರೂಪಿಣಿ ಮುಂದೆ ಹೇಳ್ತಾರೆ, ಚೈತನ್ಯ ಸ್ವರೂಪಿಣಿ. ಮತ್ತೆ ಹೇಳ್ತಾರೆ ಚಕ್ರಾಂತ ಸಂಚಾರಿಣಿ ಅಂತ ಹೇಳ್ತಾರೆ. ಈ ಷಟ್ ಚಕ್ರದಲ್ಲಿ ಅವಳು ಸಂಚಾರ ಮಾಡ್ತಾಳೆ ರೀ, ಎನರ್ಜಿ ರೀ, ಎನರ್ಜಿನ ದೇವಿ. ಅದಕ್ಕಾಗಿ ಇದು ಅತ್ಯಂತಿಕ ಸುಂದರವಾಗಿರುವಂತಹ ಸ್ತೋತ್ರ ಇದೆ. ಈ ಸ್ತೋತ್ರವನ್ನು ನಿತ್ಯವೂ ಕೂಡ ಪಠನ ಮಾಡಿರಿ. ಇದರಲ್ಲಿ ಬೀಜ ಮಂತ್ರಗಳನ್ನು ಆದಿಗುರು ಶಂಕರಾಚಾರ್ಯ ಹಾಕಿದ್ದದಾವ್ರಿ. ನಿಮಗೆ ಯಾವುದು ಉಪಯುಕ್ತ ಅನ್ನೋದನ್ನು ಸದ್ಗುರು ಅದರೊಳಗಿಂದ ಆರಿಸಿ ಆರಿಸಿ ತಗೊಂಡಾರ್ರಿ. ಇಡೀ ಒಂದು ಬ್ರಹ್ಮಾಂಡದ ಒಂದು ರಹಸ್ಯವೇ ಇದರಲ್ಲಿ ಅಡಕಾಗಿದೆ. ನೀವು ಪಠಿಸಿರಿ, ಇನ್ನೂ ಯಾರ್ಯಾರಿಗೆ ಬೇಕು ಅವ್ರಿಗೆಲ್ಲ ಪಠಿಸಲಿಕ್ಕೆ ಇನ್ನೂ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೆ. ಆದರೆ ಆ ಜಗನ್ಮಾತೆಯ ಅನುಗ್ರಹಕ್ಕೆ ನಾವೆಲ್ಲರೂ ಅನುಗ್ರಹಿತರಾಗೋಣ. ಅವಳ ಆಶೀರ್ವಾದ ನಮ್ಮ ಮೇಲೆ ಪೂರ್ಣ ಇರಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ.